ಇವತ್ತು ರಾಜ್ಯದಲ್ಲಿ ಬರ ಕಾಡ್ತಾ ಇದೆ. ಸುಮಾರು 223 ತಾಲೂಕುಗಳು, 236 ತಾಲೂಕಲ್ಲಿ, 223 ತಾಲೂಕಲ್ಲಿ ಬರ ಕಾಡ್ತಾ ಇದೆ. ಅದು ಕಡೆ ಆ ಸಮಸ್ಯೆಗೆ ಇವರು ಪರಿಹಾರ ಏನೂ ಕೊಟ್ಟಿಲ್ಲ. ಕಳೆದ ತಿಂಗಳು ಕೇವಲ ಬರೇ 324 ಕೋಟಿ ಮಾತ್ರ ಬರ ಪರಿಹಾರಕ್ಕೆ ಅಂತ ರಿಲೀಸ್ ಮಾಡಿದ್ದಾರೆ. 1 ಕೋಟಿ 12 ಲಕ್ಷ ಎಕರೆ ಬೆಳೆ ನಷ್ಟ ಆಗಿದೆ ಇವತ್ತು. ಅಂದರೆ ರಾಜ್ಯ ಸರ್ಕಾರದಿಂದ ಕೇವಲ 280 ರೂಪಾಯಿನೂ ಕೂಡ ಒಂದು ಎಕರೆಗೆ ಕೊಡೋಷ್ಟು ಕೂಡ ಕಾರ್ಯ ಮಾಡ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ, ಖಜಾನೆ ಖಾಲಿಯಾಗಿದೆ, ಸರ್ಕಾರಿ ನೌಕರರ ಸಂಬಳ ಕೂಡ ಕೊಡೋಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ, ಅಭಿವೃದ್ಧಿನೂ ಯಾವುದೂ ಆಗ್ತಾ ಇಲ್ಲ. ಈಗಾಗಲೇ ನೀವು ನೋಡಿದ್ದೀರಾ, 3 ಬಣ, ಮೊದಲು 2 ಬಣ ಇತ್ತು, ಡಿ ಕೆ ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ, ಇವತ್ತು 4 ಬಣ ಆಗಿದೆ, 4-5 ಬಣ ಆಗಿದೆ. ಬೆಳಗಾಮಲ್ಲಿ ಒಂದು ಬಣ, ಜಾರಕಿಹೊಳಿ ಅವ್ರ ಬಣ ಬೇರೆ ರೆಡಿ ಆಗಿದೆ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೂ ಕೂಡ ಈ ಸಮಯದಲ್ಲಿ ಇವರು ಆಪರೇಷನ್ ಹಸ್ತ ಮಾಡಿಕೊಂಡು ಇನ್ನಷ್ಟು ಬಲಿಷ್ಠ ಆಗಲು ಇವರು ಇದು ಮಾಡ್ತಾ ಇದ್ದಾರೆ. 16 ಕೋಟಿ ಏನು ಅಭಿವೃದ್ಧಿ ಕಾರ್ಯಗಳಿಗೆ ಎಮ್ ಎಲ್ ಎಗಳಿಗೆ ಏನು ಕೊಡ್ತಾ ಇದ್ರು ವಾರ್ಷಿಕ ಬಜೆಟ್ಟಲ್ಲಿ ಅನುದಾನ, ಇವತ್ತು ಕೇವಲ ಕೆಲವೇ ಕೆಲವು ಲಕ್ಷಗಳು ಕೊಡ್ತಾ ಇದ್ದಾರೆ. ಈ ಪರಿಸ್ಥಿತಿ ಇದೆ. ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೂ ಇವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೂ ಟೆಂಡರ್ ಕರಿತೀವಿ. ನಮ್ಮ ಬೆಂಗಳೂರಿನ ಕಮಿಷನರ್ ಹೇಳ್ತಾ, BBMP ಕಮಿಷನರ್ ಹೇಳ್ತಾ ಇದ್ದಾರೆ, 2 ತಿಂಗಳು ತುಷಾರ್ ಗಿರಿನಾಥ್ ಅವರು 2 ತಿಂಗಳಲ್ಲಿ ಗುಂಡಿ ಮುಚ್ಚಿಸ್ತೀವಿ ಅಂತ. ಸುಮಾರು 3-4 ತಿಂಗಳಿಂದ ಕಂಪ್ಲೇಂಟ್ ಮಾಡಿರೋ ಗುಂಡಿಗಳು ಹಂಗೆ ಬಿದ್ದಿದೆ. ರಸ್ತೆ ಗುಂಡಿ ಮುಚ್ಚೋದಕ್ಕೂ ಇವ್ರ ಕೈಲಿ ಆಗ್ತಾ ಇಲ್ಲ. ಅಂದರೆ ಜನರ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಇವರು ಈ ರೀತಿ ಒಂಥರ ನಮ್ಮ ನಾಯಕರನ್ನು ತೇಜೋವಧೆ ಮಾಡಲಿಕ್ಕೋಸ್ಕರ ಈ ಸಣ್ಣ ವಿಷಯಕ್ಕೆ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಕಚೇರಿಯ ಗೋಡೆಗಳ ಮೇಲೆ ಕರಪತ್ರ ಅಂಟಿಸೋಗಿದ್ದಾರೆ, ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಇದರದ್ದು ಪ್ರಚಾರ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಖಂಡಿತವಾಗ್ಲೂ ಇವ್ರ ಮೇಲೆಲ್ಲ ಕಾನೂನು ಕ್ರಮ ಆಗಬೇಕು. ರಾಜ್ಯ ಸರ್ಕಾರದ ವಿರುದ್ಧ ನಾವು ಧಿಕ್ಕಾರ ಕೂಗ್ತಾ ಇದ್ದೀವಿ. ಕುಮಾರ್ ಅನ್ನೋರು ನಮ್ಮ ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ಖಂಡಿತ ರಾಜ್ಯದ ಜವಾಬ್ದಾರಿ ಅವ್ರ ಮೇಲಿದೆ. ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ನಾವು ಖಂಡಿತ ರಾಜ್ಯ ಸರ್ಕಾರನ ಎಚ್ಚರಿಸೋ ನಡೆ ಮಾಡ್ತಾ ಇದ್ದಾರೆ. ತಾವೆಲ್ಲ ನೋಡಿರ್ಬೋದು, ಕಳೆದ ವಾರ ಮಾನ್ಯ ಮುಖ್ಯಮಂತ್ರಿಗಳು ಅವರ ಕಚೇರಿಯನ್ನು ಏನು ಒಂದು ನವೀಕರಣಗೊಳಿಸೋದಕ್ಕೆ 3 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ಬರ ಕಾಡ್ತಾ ಇದೆ. ಅದಲ್ಲದೆ ಕಳೆದ ತಿಂಗಳಲ್ಲಿ 30 ಇನೋವಾ ಕೃಷ್ಣ ವಾಹನಗಳನ್ನು ಪರ್ಚೇಸ್ ಮಾಡಿದ್ದಾರೆ, ಅದು 9-10 ಕೋಟಿ ರೂಪಾಯಿ ಆಗಿದೆ, 10 ಕೋಟಿ ಆಗಿದೆ. ಅಂದರೆ ಇವರು ಯಾವ ರೀತಿ ಇವರ ಐಷಾರಾಮಿಗೋಸ್ಕರ ಎಲ್ಲ ಮಾಡ್ತಾ ಇದ್ದಾರೆ, ಜನತೆಗೆ ರೈತರ ಪರವಾಗಿ ಮತ್ತು ಜನತೆಯ ಒಂದು ಸೌಕರ್ಯಗಳಿಗಾಗಿ ಏನೂ ಕೂಡ ಮಾಡ್ತಾ ಇಲ್ಲ. ಇವತ್ತು ಎಲೆಕ್ಟ್ರಿಸಿಟಿ ಇಂಧನ ಇಲಾಖೆದು ಹೇಳೋದಾದರೆ 9% ಟ್ಯಾಕ್ಸ್ ಹಾಕಿದ್ದಾರೆ ಇಂಧನಗೆ. MSMEಗಳು, ಸಣ್ಣ ಕೈಗಾರಿಕೆಗಳು ಎಲ್ಲ ಮುಚ್ಚುತ್ತಾ ಇದ್ದಾವೆ. ಇವತ್ತು ಅಕ್ಕಿ ಬೆಲೆ ನೋಡ್ಬೋದು, 6 ತಿಂಗಳಿಂದ 50-60 ರೂಪಾಯಿ ಇದ್ದಿದ್ದ ಕೆ ಜಿ ಇವತ್ತು 80-90 ರೂಪಾಯಿ ಆಗಿದೆ ಕೆ ಜಿ. ಅಕ್ಕಿ ಕೊಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಎಲ್ಲ ದವಸ ಧಾನ್ಯ ಅಕ್ಕಿ ಬೆಲೆ ಜಾಸ್ತಿ ಆಗ್ತಿದೆ. ಈಗಾಗಲೇ ಕೊರತೆ ಆಗಿದೆ, ಮಳೆ ಕೂಡ ಬೆಳೆ ಹಾನಿ ಆಗಿದೆ, ನಷ್ಟ ಆಗಿದೆ. ಮುಂದಿನ ಫೆಬ್ರವರಿ ಮಾರ್ಚ್ ಇದರಲ್ಲೆಲ್ಲ ಹೋದರೆ ಇನ್ನೂ ಬೆಲೆ ದುಪ್ಪಟ್ಟಾಗೋ ಇದರಲ್ಲಿದೆ. ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ಈ ಕಡೆ ಎಲ್ಲ ಗಮನ ಕೊಡಬೇಕು. ಇದುವರೆಗೂ ಇವರು ಗಮನ ಹರಿಸಿಲ್ಲ. ಈಗ ತಮಿಳ್ನಾಡಿಗೆ ಕಾವೇರಿ ನೀರು ಹರಿಸ್ಬಿಟ್ರು, ಆವಾಗ ಒಬ್ಬರು ಕೂಡ ಯಾರಿಗೂ ಕಿವಿನೇ ಕೇಳಿಸ್ತಾ ಇರಲಿಲ್ಲ. ಈ ಸಣ್ಣ ಒಂದು ವಿಷಯಕ್ಕೆ ಎಲ್ಲರಿಗೂ ಕಿವಿ ನಿಮಿರ್ಕೊಂಡು ನಿಂತಿದ್ದಾರೆ. ಇವತ್ತು ಆ ಪರಿಸ್ಥಿತಿಯಲ್ಲಿ ಇದ್ದಾರೆ, ಒಂಥರ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ. ಈ ಸಣ್ಣ ಬುದ್ಧಿನ ಬಿಟ್ಟು ಇವರು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಮತ್ತು ಏನು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಅಸಮರ್ಪಕ ಅರೆಬರೆ ಬಿಂದ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. 200 ಯೂನಿಟ್ ಫ್ರೀ ಅಂತಾರೆ, 200 ಯೂನಿಟ್ ಯಾರ್ಯಾರಿಗೆ ಫ್ರೀ ಕೊಟ್ಟಿದ್ದಾರೆ? ನಾನು ಕೂಡ 200 ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇದ್ದೀನಿ. ನನ್ನ ಮನೆಗೆ 5 ತಿಂಗಳಿಂದನೂ ಕೂಡ ಬಿಲ್ ಬರ್ತಾ ಇದೆ, ಬಿಲ್ ಕಟ್ತಾ ಇದ್ದೀನಿ. ಈ ಪರಿಸ್ಥಿತಿ, ಇವ್ರು ಬರೋ ಸುಳ್ಳು ಹೇಳ್ತಾ ಇದ್ದಾರೆ, ಯಾವುದೂ ಕೂಡ ಗ್ಯಾರಂಟಿಗಳು ಪೂರ್ತಿ ಕೊಟ್ಟಿಲ್ಲ. ಇನ್ನು 1 ಗ್ಯಾರಂಟಿ ಜಾರಿ ಮಾಡೋದಿದೆ, ಕೊಟ್ಟಿರೋ 4 ಗ್ಯಾರಂಟಿಯಲ್ಲಿ ಅರೆಬರೆ ಗ್ಯಾರಂಟಿಗಳು. ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ 2002 ಭಾಳಷ್ಟು ಜನಗಳಿಗೆ ತಲುಪಿಲ್ಲ. ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ, ಈ ಕಡೆ ಇವರು ಗಮನ ಕೊಡಬೇಕು ದಯವಿಟ್ಟು.